नमस्कार वीक्षकरे, रघु एजुकेयर एंड पब्लिक इन्फॉर्मेशन चैनल के स्वागत। प्रधानमंत्री किसान सम्मान निधि, किसान की किसानी का नया अभिमान। ರೈತ ಬಾಂಧವರೇ, ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರಾಗಿದ್ದರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡವರಾಗಿದ್ದರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವ ರೈತರು ನೀವಾಗಿದ್ದರೆ, ನಿಮಗೊಂದು ಬಿಗ್ ಅಪ್ಡೇಟೆಡ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣ ಯಾವುದೇ ದಿನದಲ್ಲಾದರೂ ಜಾರಿಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ನೀವು ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಟ್ವಿಟರ್ ಖಾತೆಗಳ ಮೂಲಕ ಅಥವಾ ಯೂಟ್ಯೂಬ್ ಇವೆಲ್ಲ ಉದರಗಳ ಮೂಲಕ ನೀವು 12ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಸುದ್ದಿಯನ್ನ ತಿಳಿದುಕೊಂಡಿರುತ್ತೀರಿ. ಆದರೆ ಇಲ್ಲಿಯವರೆಗೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣ ರೈತರಿಗೆ ಸಿಕ್ಕಿರುವುದಿಲ್ಲ. ಬಹಳ ದಿನಗಳಿಂದ ರೈತರು 12ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. 12ನೇ ಕಂತು ಯಾವ ದಿನದಂದಾದರೂ ಜಾರಿಯಾಗುವ ನಿರೀಕ್ಷೆ ಇದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಫಿಸಿಯಲ್ ಸುದ್ದಿಯೊಂದು ಬಂದಿದ್ದು, ರೈತರ ಕಾಯುವಿಕೆಗೆ ಬ್ರೇಕ್ ಬೀಳಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈ ರೀತಿಯಾಗಿ ನಿಮಗೆ ಮಾಹಿತಿ ಬಂದಿರುತ್ತದೆ. ಈಗಾಗಲೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಮುಗಿದಿದ್ದು, ಅಕ್ಟೋಬರ್ ತಿಂಗಳು ನಡೆಯುತ್ತಿದ್ದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಇಲ್ಲಿಯವರೆಗೂ ಸಿಕ್ಕಿರುವುದಿಲ್ಲ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಯಾವಾಗ ಬರಲಿದೆ ಎಂಬ ಸುದ್ದಿಯು ಅಫಿಸಿಯಲ್ ವೆಬ್ಸೈಟ್ನಲ್ಲಿ ಸಿಕ್ಕಿದೆ. ಸೊ ನೀವು ನಿಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವು ಇಲ್ಲಿ ನೋಡಬಹುದು, ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ಆಗಿದ್ದು, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿರಿ. ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. छोटे किसानों की जरूरतों, उनकी आवश्यकताओं को ध्यान में रखते हुए भी काम कर रही है. हमारे ये किसान साथी फल सब्जी उगाते हैं, पशुपालन का काम करते हैं. पीएम किसान सम्मान निधि से ऐसे करोड़ों छोटे किसानों की मदद हो रही है. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಮೂರು ಗೆರೆಗಳು ಕಾಣುತ್ತಿವೆ. ಇದರ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮಗೆ ಡ್ರಾಪ್ ಡೌನ್ ನಲ್ಲಿ ಲಿಸ್ಟ್ ಬರುತ್ತೆ. ಅದರಲ್ಲಿ ನೀವು ಗೈಡ್ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮ್ಮ ಮುಂದೆ ಕಾಣುತ್ತಿರುವ ಆಯ್ಕೆಯಲ್ಲಿ ಅದರ್ ಗೈಡ್ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಗ ಬರುವ ಡ್ರಾಪ್ ಡೌನ್ ನಲ್ಲಿ ರಿವೈಸ್ಡ್ ಆಪರೇಷನಲ್ ಗೈಡ್ಲೈನ್ಸ್, ಇದು ಹೊಸದಾಗಿ ಬಂದಿರುವ ಆಯ್ಕೆ ಆಗಿದ್ದು, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಕಣ್ಣು ಮುಂದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು PDF ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡಿ, ಅದರಲ್ಲಿ ಎಲ್ಲಾ ವಿಷಯಗಳನ್ನ ಡೀಟೇಲ್ ಆಗಿ ಬರೆಯಲಾಗಿದೆ. ಈ PDF ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ, ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ, ಹೇಗೆ ಹಣ ರೈತರಿಗೆ ಸಿಗುತ್ತದೆ, ಯಾವ ಯಾವ ರೈತರು ಎಲಿಜಿಬಲ್ ಇದ್ದಾರೆ, ಯಾವ ದಿನದಂದು 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿ ಲಭ್ಯವಾಗುತ್ತದೆ. ನೀವು PDF ಫೈಲ್ ಅನ್ನು ಓಪನ್ ಮಾಡಿ, ಹಣ ಯಾವಾಗ ಜಮಾ ಆಗುತ್ತದೆ, ಹಣ ಹೇಗೆ ಟ್ರಾನ್ಸ್ಫರ್ ಆಗುತ್ತದೆ, ಯಾವ ಯಾವ ದಾಖಲೆಗಳ ಅವಶ್ಯಕತೆ ಇರುತ್ತದೆ, ಪಿಎಂ ಕಿಸಾನ್ ಯೋಜನೆಯ ದಾಖಲೆಗಳ ವೆರಿಫಿಕೇಶನ್ ಹೇಗೆ ಮಾಡಲಾಗುತ್ತದೆ, ನೀವು ಇಲ್ಲಿ ನೋಡಬಹುದು ರೈತರ ದಾಖಲೆಗಳ ಪರಿಶೀಲನೆಯನ್ನು ಯಾವ ಯಾವ ಅಧಿಕಾರಿಗಳು ಮಾಡುತ್ತಾರೆ ಎಂಬುದರ ಫ್ಲೋ ಚಾರ್ಟ್ ಕೂಡ ನಿಮಗೆ ಇಲ್ಲಿ ಕಾಣಸಿಗುತ್ತದೆ. ಅದರ ಮೂಲಕ ಕೂಡಲೇ ಯಾವುದೇ ದಿನದಲ್ಲಾದರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ರೈತರ ಖಾತೆಗೆ ಜಮಾ ಆಗಬಹುದಾಗಿದೆ. ನೀವು ಇಲ್ಲಿ ನೋಡಬಹುದು 10ನೇ ಅಂಶದಲ್ಲಿ ಮಾಡಲೇಟಿವ್ ಫಾರ್ ಟ್ರಾನ್ಸ್ಫರ್ ಆಫ್ ಬೆನಿಫಿಟ್ಸ್ ಅಂತ ಇದೆ. ಹೌದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ 2000 ರೂಪಾಯಿ ಹಣವನ್ನು ವರ್ಗಾಯಿಸಲಾಗುತ್ತದೆ. ನೀವು ಇಲ್ಲಿ ನೋಡಬಹುದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣವು 4 ತಿಂಗಳಿಗೊಮ್ಮೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ಇದುವರೆಗೂ 11 ಕಂತಿನವರೆಗೆ ಹಣ ವರ್ಗಾವಣೆ ಮಾಡಿದ್ದು, ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12ನೇ ಕಂತಿನ ಹಣವನ್ನು ಕೇವಲ ಒಂದು ಬಟನ್ ಒತ್ತುವ ಮೂಲಕ ದೇಶದ ಕೋಟ್ಯಾಂತರ ರೈತರಿಗೆ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುತ್ತಾರೆ. ಆದರೆ ಇದುವರೆಗೂ ಅಧಿಕೃತ ಮಾಹಿತಿ ಯಾವುದೂ ಬಂದಿರುವುದಿಲ್ಲ. ಬಲ್ಲ ಮೂಲಗಳ ಪ್ರಕಾರ ರೈತರ ದಾಖಲೆಗಳ ವೆರಿಫಿಕೇಶನ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಯಾವುದೇ ದಿನದಲ್ಲಾದರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವು ಅಕ್ಟೋಬರ್ ತಿಂಗಳಿನಲ್ಲಿ ಬರುವ ಸಾಧ್ಯತೆ ಇದೆ. ಇದಿಷ್ಟು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರಿಗೆ ಬಂದಿರುವ ಅಪ್ಡೇಟೆಡ್ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತರಿಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.